ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 23-24. ನಮ್ಮ ಕರ್ತನು ತನ್ನ ದೇಹವಾದ ಸಭೆಗೆ ಯೋಗ್ಯನಾದ ಶಿರಸ್ಸಾಗಿ ದೇವರಿಂದ ನೇಮಿತನಾದವನೆಂಬುವುದನ್ನು ಅಂಗೀಕರಿಸಿಕೊಂಡಿರುವ ರಾಗಿರಲು ಆತನು ಎಂಥ ತೀವ್ರವಾದ ಕಾಳಜಿ ಹಾಗೂ ವಿವೇಕಪೂರ್ಣವಾದ ಮುಂದಾಲೋಚನೆಯಿಂದ ಆ ದೇಹದ ಹಿತಾಸಕ್ತಿಗಳೆಲ್ಲವುಗಳ ಬಗ್ಗೆ ಸಭೆಯ ಅರ್ಹತಾ ಪರೀಕ್ಷೆಯ ಕಾಲವಾದ ಸುವಾರ್ಥ ಯುಗದ ಅಂತ್ಯದವರೆಗೂ ಗಮನ ನೀಡುವುದನ್ನು ಗುರುತಿಸಿಕೊಳ್ಳೋಣ. ಅರಣ್ಯದಲ್ಲಿ ತನ್ನ 40 ದಿನಗಳ ಧ್ಯಾನ ಹಾಗೂ ವಿಶಿಷ್ಟವಾದ ಶೋಧನೆಯ ನಂತರ ಕೂಡಲೇ ನಮ್ಮ ಕರ್ತನು ಬರಲಿರುವ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಹಾಗೂ ತನ್ನ ಮಾತನ್ನು ಹರ್ಷದಿಂದ ಕೇಳಿ ನಂಬಿ ಬಂದು ಶಿಷ್ಯರಾದವರಲ್ಲಿ ನೂತನ ದೈವಿಕ ವ್ಯವಸ್ಥೆಯಲ್ಲಿ ಅಪೋಸ್ತಲರಾಗಲು 12 ಮಂದಿಯನ್ನು ಆತನು ಆರಿಸಿಕೊಂಡನು. ಇವರು ದೀನ ವೃತ್ತಿಯ ಜೀವನವನ್ನು ಸಾಗಿಸುತ್ತಿದ್ದವರಾಗಿದ್ದರು. 4 ಮೀನುಗಾರರು ಬಹಿಷ್ಕೃತರಾದ ಸುಂಕದವರಲ್ಲಿ ಒಬ್ಬನಿದ್ದನು. ಇತರರ ಕರೆಯುವಿಕೆಯ ವಿಷಯವಾಗಿ ತಿಳಿಸಲ್ಪಟ್ಟಿಲ್ಲ. 12 ಮಂದಿಯ ಆಯ್ಕೆಯ ವಿಷಯದಲ್ಲಿ ಹೇಳುವುದಾದರೆ, ತಮಗಿರುವುದೆಲ್ಲವನ್ನು ಬಿಟ್ಟು ತನ್ನನ್ನು ಹಿಂಬಾಲಿಸಲು ಕರ್ತನು ವಿಭಿನ್ನ ಸನ್ನಿವೇಶಗಳಲ್ಲಿ ಪ್ರತಿಯೊಬ್ಬನನ್ನು ವೈಯಕ್ತಿಕವಾಗಿ ಕರೆದದ್ದನ್ನು, ಅದರಂತೆ ಅವರು ಪ್ರಾಮಾಣಿಕವಾಗಿ ನಡೆದುಕೊಂಡದ್ದನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ. ಅವರನ್ನು ಆತನು ಅಪೋಸ್ತಲರನ್ನಾಗಿ ಅವರ ಸೇವಾ ಸ್ಥಾನಕ್ಕೆ ಪ್ರತಿಷ್ಠಿಸಿದ ವಿಶೇಷ ಸಂದರ್ಭಗಳು ಸಹ ಇದ್ದವು. ಇವುಗಳ ಒಂದು ವಿವರವನ್ನು ನೀಡಿ ಲೂಕನು ಈ ಸಂಗತಿಗೆ ಮೊದಲು ಆತನು ಪ್ರಾರ್ಥಿಸುವುದಕ್ಕಾಗಿ ಪರ್ವತ ಪ್ರದೇಶಕ್ಕೆ ತೆರಳಿ ಆ ರಾತ್ರಿಯೆಲ್ಲ ಆತನು ಪ್ರಾರ್ಥನೆಯಲ್ಲಿ ಕಳೆದನೆಂದು ಹೇಳಿದ್ದಾನೆ. ಇದು ಆತನು ಭವಿಷ್ಯತ್ತಿನ ಸಭೆಯ ಹಿತಾಸಕ್ತಿಗಳ ವಿಷಯದಲ್ಲಿ ದೇವರಲ್ಲಿ ಸಮಾಲೋಚನೆ ಮಾಡಸಲುವಾಗಿತ್ತೆಂಬುದು ಸ್ಪಷ್ಟ. ಬೆಳಗಾದ ಮೇಲೆ ಆತನು ತನ್ನ ಅನುಯಾಯಿಗಳನ್ನು, ಅಂದರೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರಂತ ಹೆಸರಿಟ್ಟನು. ಹೀಗೆ ಈ 12 ಮಂದಿ ಅಪೋಸ್ತಲರು ಕರ್ತನ ಶಿಷ್ಯರಲ್ಲಿ ಒಂದು ವಿಶಿಷ್ಟವಾದ ಮತ್ತು ಪ್ರತ್ಯೇಕವಾದ ವರ್ಗವೆಂದು ಗುರುತಿಸಲ್ಪಟ್ಟರು. ಈ 12 ಮಂದಿಯ ಹಾಗೂ ಇತರ ಶಿಷ್ಯರಿಗೆ ಇರುವ ಭೇದವನ್ನು 17ನೆಯ ವಚನವು ಸಹ ಬಹು ಸ್ಪಷ್ಟಗೊಳಿಸುತ್ತದೆ. ಹೀಗೆ ಆಯಲ್ಪಡದ ಇತರ ಶಿಷ್ಯರು ಸಹ ಕರ್ತನಿಗೆ ಪ್ರಿಯರಾಗಿದ್ದರು ಮತ್ತು ಒಟ್ಟಾರೆಯಾಗಿ ಕಾರ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅವರು ನಿಸ್ಸಂದೇಹವಾಗಿ ಈ ನೇಮಕದ ವಿಷಯದಲ್ಲಿ ಪೂರ್ಣ ಸಹಾನುಭೂತಿಯುಳ್ಳವರಾಗಿದ್ದರು. ಈ ಆಯ್ಕೆಯನ್ನು ಮಾಡುವಲ್ಲಿ ಕರ್ತನು ನಿಸ್ಸಂದೇಹವಾಗಿ 12 ಮಂದಿಯ ಹೃದಯಪೂರ್ವಕವಾಗಿ ಇಚ್ಛೆಯುಳ್ಳವರಾಗಿದ್ದನ್ನು ಮಾತ್ರವಲ್ಲದೆ ತಮ್ಮ ಮುಂದೆ ಇದ್ದ ಆರಂಭ ಕಾರ್ಯಕ್ಕೆ ಅವರಿಗೆ ಇದ್ದ ಸನ್ನಿವೇಶಗಳು ಹಾಗೂ ವೈಯಕ್ತಿಕವಾದ ಅರ್ಹತೆಗಳನ್ನು ಸಹ ಗ್ರಹಿಸಿಕೊಂಡಿದ್ದನು. ಹೀಗೆ ಉದಾಹರಣೆಯಾಗಿ ಹೇಳುವುದಾದರೆ, ತಮಗಿರುವುದೆಲ್ಲವನ್ನು ಬಿಟ್ಟು ತನ್ನನ್ನು ಹಿಂಬಾಲಿಸಲು ಜಬೆದಾಯನ ಮಕ್ಕಳನ್ನು ಕರೆದಾಗ ಆತನು ಅವರ ತಂದೆಯನ್ನು ಕರೆಯಲಿಲ್ಲ. ಹಿಂಬಾಲಿಸುವುದೆಂದರೆ ಆತನ ಬೋಧನೆ ಮುಂತಾದವುಗಳನ್ನು ಅನುಸರಿಸುವುದು ಮಾತ್ರವಲ್ಲದೆ ಕರ್ತನ ಸೇವೆಯಲ್ಲಿ ಆತನೊಡನೆ ತೊಡಗಿಸಿಕೊಳ್ಳುವ ಅಥವಾ ಆತನ ಆದೇಶವನ್ನು ಅನುಸರಿಸುವ ಸಲುವಾಗಿ ತಮ್ಮ ವ್ಯಾಪಾರ ಉದ್ಯಮ ಮನೆ ಸ್ನೇಹಿತರು ಹಾಗೂ ಅವರ ಪ್ರಾಪಂಚಿಕವಾದ ಯೋಜನೆಗಳು ಮತ್ತು ಏಳಿಗೆಯನ್ನು ಬಿಟ್ಟು ಬಿಡುವುದನ್ನು ಒಳಗೊಂಡಿರುವುದು. ನಮ್ಮ ಕರ್ತನು ಆ ಸಮಯದಲ್ಲಿ ಅಪೋಸ್ತಲರನ್ನು ವಿಧಿವತ್ತಾಗಿ ಪ್ರತ್ಯೇಕಿಸಿದಾಗ ಅದಕ್ಕೆ ಇದ್ದ ವಿಶೇಷ ಪ್ರಾಮುಖ್ಯತೆಯ ಬಗ್ಗೆ ಅವರಿಗೆ ಹೆಚ್ಚು ಪ್ರಕಟ ಮಾಡಿರುವ ಸಂಭವವೇನಿರುವುದಿಲ್ಲ. ಇದನ್ನು ಗ್ರಹಿಸಿಕೊಳ್ಳುವುದು ಸಹ ಅವರಿಗೆ ಅಸಾಧ್ಯವಾಗಿರುತ್ತಿತ್ತು. ಆದರೆ ಕರ್ತನಿಗೆ ವಿಶೇಷ ರಾಯಭಾರಿಗಳಾಗಲು ದೀನ ವೃತ್ತಿಯ ಜೀವಿತದಿಂದ ಆಯಲ್ಪಟ್ಟ ಈ ಪ್ರಿಯ ಸಹೋದರರು ತಮಗೆ ಬಡತನ ದಾರಿದ್ರ್ಯ
ಹಾಗೂ ಹಿಂಸೆಗಳು ಸದ್ಯಕ್ಕೆ ತಮಗೆ ಖಂಡಿತವಾಗಿ ದೊರೆಯಲಿರುವ ಪ್ರತಿಫಲಗಳೆಂಬ ಅಂಶವನ್ನು ಉಪೇಕ್ಷಿಸಿ ತಮಗೆ ಲಭಿಸಿದ ವಿಶೇಷ ಸೌಭಾಗ್ಯದ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದರು. ಮುಂದಿನ ಕಾಲದಲ್ಲಿ ದೊರೆಯಲಿರುವ ಪ್ರತಿಫಲದ ವಿಷಯವಾಗಿ ಸ್ಪಷ್ಟವಾಗಿ ಗ್ರಹಿಸಿರಲು ಅವರಿಗೆ ಆಗ ಸಾಧ್ಯವಾಗಿರಲಾರದು. ಆ ಸಮಯದಲ್ಲಿ 12 ಮಂದಿಯನ್ನು ಆರಿಸಿಕೊಂಡಿದ್ದರಲ್ಲಿ ನಮ್ಮ ಕರ್ತನ ಉದ್ದೇಶವೇನಾಗಿತ್ತೆಂದರೆ ಅಪೋಸ್ತಲರಾಗಿ ಮುಂದೆ ತಮ್ಮ ಕಾರ್ಯವನ್ನು ಪ್ರಾರಂಭಿಸಲು ಸಮರ್ಥರಾಗುವಂತೆ ಅವರಿಗೆ ಬೋಧನೆ ಮಾಡಿ ತರಬೇತುಗೊಳಿಸುವುದು. ಏಕೆಂದರೆ ಪಂಚಾಶತ್ತಮ ದಿನದವರೆಗೂ ಅವರು ಆ ಕಾರ್ಯವನ್ನು ಪೂರ್ಣವಾಗಿ ಪ್ರಾರಂಭಿಸಲಾಗಲಿಲ್ಲ. ತಾವು ನೇಮಕಗೊಂಡ ನಂತರ 12 ಮಂದಿಯು ಪೂರ್ಣವಾಗಿ ಕರ್ತನ ಮಾರ್ಗದರ್ಶನದಲ್ಲಿ ಆತನ ಸಂಗಡ ಹೆಚ್ಚಾಗಿ ಇರುತ್ತಿದ್ದು ಆತನ ನಡತೆ, ಆತನು ಸಾರುತ್ತಿದ್ದ ಸುವಾರ್ತೆ ಮತ್ತು ಆತನು ಅನುಸರಿಸುತ್ತಿದ್ದ ವಿಧಾನಗಳನ್ನು ಜಾಗ್ರತೆಯಿಂದ ಅಧ್ಯಯನ ಮಾಡುತ್ತಿದ್ದರು.